ಹಾಯ್ ಫ್ರೆಂಡ್ಸ್ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಟಮಕ್ ವಾರ್ಮ್ಸ್ ಅಥವಾ ಹೊಟ್ಟೆಯಲ್ಲಿ ಹುಳು ಅಂತ ಹೇಳ್ತಾರೆ ಅಥವಾ ಜಂತ ಹುಳು ಅಂತ ಕರೀತಾರೆ ನೋಡಿ ಈ ಜಂತ್ ಹುಳು ಸಮಸ್ಯೆಯಿಂದ ಮಕ್ಕಳು ತುಂಬಾನೇ ಬಾಧೆ ಪಡ್ತಾ ಇರ್ತಾರೆ ಮುಖ್ಯವಾಗಿ ಈ ಸಮಸ್ಯೆ ಇರುವಂತಹ ಮಕ್ಕಳಿಗೆ ಹೆಚ್ಚಾಗಿ ಹೊಟ್ಟೆ ಹಸಿವು ಆಗದೆ ಇರುವುದು ರಕ್ತಹೀನತೆ ಈ ರೀತಿಯಾದಂತಹ ಸಮಸ್ಯೆಗಳು ಕಂಡು ಇರುತ್ತೆ ಆದರೆ ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರೋದೇನು ಅಂದರೆ ಈ ಸಮಸ್ಯೆ ಅನ್ನೋದು ಬರೀ ಮಕ್ಕಳಿಗೆ ಮಾತ್ರ ಬರೋದಿಲ್ಲ ದೊಡ್ಡವರನ್ನು ಸಹ ವೇದಿಸುವಂತ ಒಂದು ಸಮಸ್ಯೆ ಇದು ಇದನ್ನ ಇಂಗ್ಲೀಷ್ನಲ್ಲಿ ವಾರ್ಮ್ಸ್ ವಾಮ್ಸ್ ಅಂತ ಕೂಡ ಕರೀತಾರೆ ಹಾಗೆ ಕನ್ನಡದಲ್ಲಿ ಜಂತು ಹುಳು ಅಥವಾ ಹೊಟ್ಟೆ ಹುಳು ಅಂತಲೂ ಕೂಡ ಕರೀತಾರೆ ನಾನಿವತ್ತು ನಿಮಗೆ ಈ ಸಮಸ್ಯೆಗೆ ಒಂದು ಒಳ್ಳೆ ಮನೆ ತಿಳಿಸ್ತೀನಿ ಇದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ಇದನ್ನ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೋಬಹುದು ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಕೂಡ ಈ ಸಮಸ್ಯೆಯಿಂದ ಬಾಧೆ ಪಡ್ತಾ ಇದ್ರ ನಿಮಗೂ ಕೂಡ ಈ ವಿಡಿಯೋ ಬೇಕಾಗಿತ್ತಾ ಹಾಗಾದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದೇ ಮೊದಲು ಸಲ ನೋಡ್ತಾ ಇದ್ರಿ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು ಫ್ರೆಂಡ್ಸ್ ಒಂದ್ ವೇಳೆ ನಮ್ಮ ಹೊಟ್ಟೆಯಲ್ಲಿ ಜಂತು ಹುಳುಗಳಿದ್ರೆ ಅದರ ಲಕ್ಷಣಗಳೇನು ಅಂತ ನೋಡೋಣ ಫ್ರೆಂಡ್ಸ್ ಈ ಜಂತು ಹುಳುಗಳು ಹೊಟ್ಟೆಲಿ ಏನಾದರೂ ಇದ್ದರೆ ಹೊಟ್ಟೆ ಹಸಿವಾಗದೇ ರೀತಿಯಾಗಿ ಮಾಡುತ್ತೆ ಅಥವಾ ತುಂಬಾ ಹೊಟ್ಟೆ ಹಸಿವಾಗೋ ರೀತಿಯಾಗಿ ಮಾಡುತ್ತೆ ತುಂಬಾ ಎಷ್ಟು ತಿಂದ್ರೂ ಕೂಡ ನಿಮಗೆ ಹಸಿವು ಅನ್ನೋದೇ ಕಡಿಮೆ ಆಗೋದಿಲ್ಲ ಇನ್ನು ಕೆಲವರಿಗಂತೂ ರಕ್ತಹೀನತೆ ಕೂಡ ಆಗತ್ತೆ ಇನ್ನ ಮುಖ್ಯವಾಗಿ ಮಕ್ಕಳಿಗಾದರೆ ಮಲದ್ವಾರದಲ್ಲಿ ಕಡತ ಆಗ್ತಾ ಇರತ್ತೆ ಹಾಗೆ ಕೆಮ್ಮು ವಾಂತಿ ಈ ಸಮಸ್ಯೆ ಇದ್ದವರಿಗೆ ಈ ಲಕ್ಷಣಗಳು ಕಂಡುಬರುತ್ತೆ ಈ ಸಮಸ್ಯೆಗೆ ಈಗ ಒಂದು ಒಳ್ಳೆ ಮನೆ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಟಿಪ್ಗೋಸ್ಕರ ನಮಗೆ ಬೇಕಾಗಿರುವಂತದ್ದು ಓಮಿನ ಕಾಳು ನೋಡಿ ಓಮಿನ ಕಾಳು ಈ ರೀತಿ ಚಿಕ್ಕದಾಗಿ ಇರುತ್ತೆ ಇದನ್ನ ಅಜ್ವನಾ ಅಂತ ಕೂಡ ಕರಿತಾರೆ ಇದು ನಿಮಗೆ ಕಿರಾಣಿ ಶಾಪ್ಗಳಲ್ಲಿ ಸುಲಭವಾಗಿ ಸಿಗುತ್ತೆ ಫ್ರೆಂಡ್ಸ್ ಈ ರೆಮಿಡಿಗೋಸ್ಕರ ನಾವು ಯಾಕೆ ಓಮಿನ್ ಕಾಳನ್ನೇ ಉಪಯೋಗಿಸ್ತಾ ಇದೀವಿ ಇದರಲ್ಲಿ ಹೆಚ್ಚಾಗಿ ಫೈಬರ್ ವಿಟಮಿನ್ಸ್ ಮುಖ್ಯವಾಗಿ ಫೈಟೋಕೆಮಿಕಲ್ಸ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ನಂಥವುಗಳು ತುಂಬ ತುಂಬಾ ಹೆಚ್ಚಾಗಿ ಇರುತ್ತೆ ಇದು ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ ಈ ಓಮಿನ ಕಾಳನ್ನ ಮಿಕ್ಸಿಯಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಈ ರೀತಿ ಗ್ರೈಂಡ್ ಮಾಡಿಕೊಂಡಂತ ಈ ಪೌಡರ್ನ ಒಂದು ಬೌಲ್ ಗೆ ಹಾಕೊಳ್ಳಿ ನಾನು ಒಂದು ಸ್ಪೂನ್ ಅಷ್ಟು ಓಮಿನ ಕಾಳಿನ ಪುಡಿಯನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೋಡಿ ಒಂದು ಚಿಟಿಕೆ ಅಥವಾ ಒಂದು ಕಾಲು ಚಮಚದಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕೋಬೇಕು ಅಂದರೆ ಕಪ್ಪು ಉಪ್ಪು ಅಂತ ಹೇಳಿ ಕರೀತಾರೆ ಇದು ಹೊರ್ಗಡೆ ನಿಮಗೆ ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ ಇವೆರಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಮ್ಮ ರೆಮಿಡಿ ಅನ್ನೋದು ರೆಡಿಯಾಗಿದೆ ಇದನ್ನ ಹೇಗೆ ತಗೋಬೇಕು ಅಂದರೆ ದೊಡ್ಡವರಾದರೆ ಒಂದು ಸ್ಪೂನ್ ತಗೋಬೇಕು ಅಂದರೆ ಬೆಳಗ್ಗೆ ಅರ್ಧ ಸ್ಪೂನ್ ಹಾಗೆ ರಾತ್ರಿ ಮಲಗುವಾಗ ಅರ್ಧ ಅಷ್ಟು ತಗೋಬೇಕು ಇನ್ನು ಒಂದು ವೇಳೆ ಮಕ್ಕಳಿಗೆ ಕೊಡೋದಾಯಿತು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಕಾಲು ಚಮಚದಷ್ಟು ಹಾಗೆ ರಾತ್ರಿ ಮಲಗುವಾಗ ಒಂದು ಕಾಲು ಚಮಚದಷ್ಟು ಕೊಡಬೇಕು ಇದು ಮಕ್ಕಳಿಗಾದ್ರೆ ಒಂದೇ ದಿವಸದಲ್ಲೇ ರಿಸಲ್ಟ್ ಅನ್ನೋದು ಕಂಡು ಬರುತ್ತೆ ಒಂದು ವೇಳೆ ನಿಮ್ಮ ಹೊಟ್ಟೆಯಲ್ಲಿ ಜಂತು ಹುಳಗಳು ತುಂಬಾ ಹೆಚ್ಚಾಗಿ ಇದ್ರೆ ಈ ರೆಮಿಡಿನ ಏಳು ದಿವಸದವರೆಗೂ ರೆಗ್ಯುಲರ್ ಆಗಿ ಪಾಲಿಸಬೇಕು ಕೇವಲ ಏಳು ದಿವಸದಲ್ಲೇ ಈ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೋಬಹುದು ಆದ್ರೆ ಈ ಟಿಪ್ ಅನ್ನೋದು ಬರೀ ಹೊಟ್ಟೆಯಲ್ಲಿ ಹುಳ ಇದ್ದವರಿಗೆ ಮಾತ್ರ ಅಲ್ಲ ಮಲಬದ್ದತೆಗಾಗಿರ್ಲಿ ಹೊಟ್ಟೆ ಉಬ್ಬರ ಗ್ಯಾಸ್ ಎಸಿಡಿಟಿ ಈ ರೀತಿಯಾದಂತಹ ಸಮಸ್ಯೆಗಳನ್ನ ತುಂಬಾ ಅದ್ಭುತವಾಗಿ ನಿವಾರಿಸುತ್ತೆ ಹಾಗೆ ಅಜೀರ್ಣ ಸಮಸ್ಯೆ ಕೂಡ ನಿವಾರಣೆ ಮಾಡಿಬಿಟ್ಟು ಚೆನ್ನಾಗಿ ಹೊಟ್ಟೆ ಹಸಿವಾಗುವ ರೀತಿಯಾಗಿ ಮಾಡುತ್ತೆ ಮತ್ತೆ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಸೊ ನಿಮ್ಗೂ ಕೂಡ ಈ ಸಮಸ್ಯೆ ಇದ್ರೆ ಹಿಂದೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನ ನೋಡಬೇಕು ಅಂದ್ರೆ ಹಿಂದೆ ನಮ್ಮ ಮಾಯಾಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್